Good morning, children. How are you all? Yes. In previous class, we learned Hastareke Badalaisida Balaka. Adu na nimge WhatsApp alli notes kalisikottide. Hauda illa? Aa paathavanna nanu video class maadirlila. So today I will do that lesson. Hastareke Badalaisida Balaka. Hege obba chikka huduga hindina kaaladalli avarella hege nim ivagiro tara nimge shalegalu ಅಲ್ಲ ಇರಲಿಲ್ಲ. ಆವಾಗಲ್ಲ ಗುರುಕುಲದಲ್ಲಿ ಹೋಗಿ ಅವರು ಗುರುಗಳ ಹತ್ರ ಹೋಗಿ ಪಾಠವನ್ನು ಕಲಿತಾ ಇದ್ರು. ಸನ್ಯಾಸಿಗಳ ಹತ್ರ ತಮ್ಮ ಪಾಠವನ್ನು ಕಲಿತಾ ಇದ್ರು. ಹಾಗೆ ಪಾಠ ಕಲಿಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ, ಆ ಹುಡುಗ ಏನು ಮಾಡ್ತಾನೆ, ಅವರಮ್ಮ ಕರ್ಕೊಂಡೋಗಿ ಅವನು ಮನೇಲಿ ಗಲಾಟೆ ಮಾಡ್ತಾನೆ ಅಂದ್ಬಿಟ್ಟು ಶಾಲೆಗೆ ಅಂದರೆ ಗುರುಕುಲಕ್ಕೆ ಹೋಗಿ ಅಲ್ಲಿ ಸೇರಿಸ್ಲಿಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಹೋಗಬೇಕಾದ್ರೆ ಗುರುಗಳು ಅವನ ಕೈಯನ್ನು ನೋಡ್ತಾರೆ, ಏನು ಪಾಮ್, ಇದನ್ನು ನೋಡಿಬಿಟ್ಟು ಇಲ್ಲಿ ನಿನಗೆ ರೇಖೆಗಳು, ವಿದ್ಯಾ ರೇಖೆ ಇಲ್ಲ ಇವನಲ್ಲಿ, ಇವನು ವಿದ್ಯಾ ರೇಖೆ ಇಲ್ಲದೆ ಇವನು ಓದೋಕ್ಕಾಗೋದಿಲ್ಲ, ಓದು ಮುಂದುವರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳಬೇಕಾದ್ರೆ ಆ ಹುಡುಗನಿಗೆ ತುಂಬ ಬೇಜಾರಾಗುತ್ತೆ. ಬೇಜಾರಾಗ್ಬಿಟ್ಟು ಏನು ಮಾಡ್ತಾನೆ, ಹೊರಗಡೆ ಬಂದುಬಿಟ್ಟು ಒಂದು ಕಲ್ಲು ತೆಗೆದು ಆ ಕೈ ಮೇಲೆ ಎಳ್ಕೋತಾನೆ. ಎಳೆದು ಎಳೆದು ಅಲ್ಲಿ ರಕ್ತ ಬಂದಿರುತ್ತೆ. ಅವಾಗ ರೇಖೆ ಆದರೂ ಬರ್ಬೋದು ಅನ್ನೋದು ಅವನ ಅಭಿಪ್ರಾಯ. ಸೊ ಹಾಗೆ ಹಸ್ತರೇಖೆಯನ್ನು ಎಳೆದಂತಹ ಬಾಲಕನ ಬಗ್ಗೆ ನಾವು ಇವತ್ತು ಈ ಪಾಠ ಓದಿ ನಾವು ತಿಳಿಯೋಣ. ಏನು ಪಾಠದ ಹೆಸರೇನು? ಹಸ್ತರೇಖೆ ಬದಲಾಯಿಸಿದ ಬಾಲಕ. ಪಾಠದ ಹೆಸರೇನು? ಹಸ್ತರೇಖೆ ಬದಲಿಸಿದ ಬಾಲಕ. ಅರ್ಥಾಯ್ತಾ? ಇಲ್ಲಿ ಪಾಠ ಒಂದ್ಸಲ ಓದ್ತೀನಿ, ಗಮನವಿಟ್ಟು ಆಲಿಸ್. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ. ತಮ್ಮ ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು. ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು. ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು. ಇಲ್ಲೇನು ತಕ್ಷಶಿಲೆ ಅನ್ನೋದು ಹಿಂದಿನ ಕಾಲದ ಅತಿ ದೊಡ್ಡ ಗುರುಕುಲ. ಇವಾಗ ಅಲ್ಫೋನ್ಸ ಸ್ಕೂಲ್ ದೊಡ್ಡ ಸ್ಕೂಲ್ ಅಂತ ಹೇಳ್ತೀವಿ, ಅದೇನ ಅದೇ ರೀತಿ ಇಲ್ಲಿ ತಕ್ಷಶಿಲೆ ಅನ್ನೋದು ಒಂದು ದೊಡ್ಡ ಗುರುಕುಲ. ತುಂಬ ಮಕ್ಕಳು ಹೋಗಿ ಆ ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿತಾ ಇದ್ರು. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ. ಅಲ್ಲಿ ಓದುವುದಂದರೆ ತುಂಬ ಪ್ರೌಡು ಎಲ್ರಿಗೂ. ಓ, ನಾನು ಈ ಸ್ಕೂಲಲ್ಲಿ, ನಾನು ಅಲ್ಫನ್ಸ್ ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ, ನೀವು ಅಲ್ಫನ್ಸ್ ಸ್ಕೂಲಲ್ಲಿ ಓದ್ತೀರಾ ಅನ್ನೋದು ನಿಮಗೊಂದು ದೊಡ್ಡ ಗೌರವ. ಆ ರೀತಿ ಈ ಹುಡುಗನಿಗೂ ಆ ತಾಯಿಗೂ ಆ ತಕ್ಷಶಿಲೆಯನ್ನು ಒಂದು ಗುರುಕುಲದಲ್ಲಿ ತನ್ನ ಮಗನನ್ನು ಸೇರಿಸಬೇಕು ಅನ್ನೋದೊಂದು ಏನು ಘನತೆಯ ವಿಷಯವಾಗಿತ್ತು. ತುಂಬ ಪ್ರೌಡಾಗಿತ್ತು, ತುಂಬ ಹೆಮ್ಮೆ ಪಡ್ತಾ ಇದ್ಲು. ಮಕ್ಕಳು ಅಲ್ಲಿ ಓದಿ ವಿದ್ಯಾವಂತರಾಗಲಿ ಎಂದು ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು. ಏನು ಆ ಅವರ ತಂದೆ ತಾಯಿ ಯಾವ ರೀತಿ ಆಸೆ ಪಡ್ತಾಯಿದ್ರು, ಆ ಮಕ್ಕಳು ಅಲ್ಲಿ ಹೋಗಿ ಓದಬೇಕು ಅನ್ನೋದು ಆಸೆ ಪಡ್ತಾಯಿದ್ರು. ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಳು. ಏನು ಒಬ್ಬ ಹೆಂಗಸು ಅವರ ಮಗುವನ್ನು ಕರ್ಕೊಂಡು ಆ ಗುರುಕುಲಕ್ಕೆ ಬರ್ತಾಳೆ. ವಿದ್ಯೆ ಕಲಿಸುವಂತೆ ಗುರುಗಳನ್ನು ಬೇಡಿಕೊಂಡನು. ಏನೋ ಪಾಠ ಹೇಳ್ಕೊಳ್ಳಿಕ್ಕೆ ಗುರುಗಳ ಹತ್ರ ಬೇಡ್ಕೋತಾರೆ. ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು. ಈ ಸರೌಂಡಿಂಗ್ ಅದು ಹೊಸ ಗುರುಕುಲವಾಗಿರೋದ್ರಿಂದ ಆ ಸರೌಂಡಿಂಗ್ ಅವನಿಗೆ ಹೊಸದಾಗಿತ್ತು. ಅವನು ಎಲ್ಲತ್ತೋ ನೋಡುತ್ತಲೋ ಇದ್ದ. ಏನೋ ಆ ಕಡೆ ಈ ಕಡೆ ಏನೋ, ಇವಾಗ ನಾವು ಹೊಸ ಜಾಗಕ್ಕೆ ಹೋದರೆ ಯಾವುದಾದ್ರು ಒಂದು ಹೊಸ ಇದಕ್ಕೆ ಹೋದರೆ ನಾವು ಇಲ್ಲೇನಿದೆ, ಈ ಕಡೆ ಏನಿದೆ, ಆ ಕಡೆ ಏನಿದೆ ಅಂತ ಸುತ್ತಮುತ್ತ ನೋಡ್ತೀವಿ. ಅದೇ ರೀತಿ ಈ ಹುಡುಗನು ಸಹ ಸುತ್ತಮುತ್ತ ನೋಡ್ತಾ ಇದ್ದ. ಗುರುಗಳು ಆತನನ್ನು ಗಮನಿಸಿದರು. ಏನೋ ಗುರುಗಳೇನು ಮಾಡ್ತಾರೆ, ಸನ್ಯಾಸಿ ಅವನನ್ನು ನೋಡುತ್ತಾರೆ. ಕರೆದು ಬಾಲಕನ ಕೈ ನೋಡಿದರು. ಕೈ ಬಿಟ್ಟ ಕರೆದ್ಬಿಟ್ಟು ಅವನ
ಕೈನ ತೋರಿಸು ಅಂತಬಿಟ್ಟು ನೋಡ್ತಾರೆ. ನಿರಾಶರಾದರು, ಏನೋ ಅವ್ರಿಗೆ ತುಂಬ ನಿರಾಸೆ ಆಯಿತು, ಆಸೆ ಬರಲಿಲ್ಲ, ಬೇಜಾರಾಯಿತು. ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇರಲಿಲ್ಲ. ಏನೋ ಈ ಹುಡುಗನಿಗೆ ಓದೋದ್ರಲ್ಲಿ ಯಾವ ರೀತಿಯಾದಂಥ ಇಂಟ್ರೆಸ್ಟ್ ಇಲ್ಲ, ವಿದ್ಯೆ ಹತ್ತೋದು ಎಂದು ತಿಳಿದಿದ್ದರು. ಏನೋ ಇವ್ರಿಗೆ ತಲೆಯಲ್ಲಿ ವಿದ್ಯೆ ಹೋಗೋದಿಲ್ಲ, ಇವನು ತುಂಬ ಸ್ವಲ್ಪ ದಡ್ಡ ಅಂತ ತಿಳ್ಕೊಂಡಿದ್ರು. ತಾಯಿ ದಕ್ಷಿ ಗಾಬರಿ ಆದಳು. ತಾಯಿ ಹೆಸರೇನು? ದಕ್ಷಿ. ಅವಳಿಗೆ ತುಂಬ ಗುರುಗಳು ಡೈರೆಕ್ಟಾಗಿ ತಾಯಿ ಹತ್ರ ಹೇಳಿಬಿಟ್ರು. ಹೇಳಿದ ತಕ್ಷಣ ಆ ತಾಯಿಗೆ ತುಂಬ ಬೇಜಾರಾಯಿತು, ಗಾಬರಿ ಆಯಿತು. ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಪ್ಲೀಸ್, ಅವಳಿಗೆ ಹೇಗಾದರೂ ಮಾಡಿ ನೀವು ವಿದ್ಯೆಯನ್ನು ಕಲಿಸ್ಕೊಡಿ ಅಂತೇಳ್ಬಿಟ್ಟು ಬೇಡ್ಕೋತಾಳೆ. ಆದರೆ ಗುರುಗಳು ಹೇಳ್ತಾರೆ, ಅವನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ. ಏನು? ಅವನ ಕೈಯಲ್ಲಿ ವಿದ್ಯೆ ರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ, ಅವನಿಗೆ ವಿದ್ಯೆ ತಲೆಗೆ ಹೋಗೋದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದರು. ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾರೆ. ಕಡ್ಡಿ ಮುರಿಯೋದಂದ್ರೇನು? ಜ್ವರ ಕಡ್ಡಿ ಮುರಿದು ಬಿಡ್ತೀವಿ ಅದಲ್ಲ, ಅಂದ್ರೇನು ಸ್ಟ್ರಿಕ್ಟಾಗಿ ಹೇಳೋದು. ತಾಯಿಗೆ ತುಂಬ ನಿರಾಸೆ ಆಯಿತು, ಅವಳಿಗೆ ಅಳು ಬಂದಿತ್ತು. ಅವಳಿಗೆ ಏನು ಬರುತ್ತೆ? ಅಳು ಬರ್ತದೆ. ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ. ಆ ಹುಡುಗನಿಗೇನೋ ತಾಯಿ ಅಳ್ತಾ ಇರೋದನ್ನು ನೋಡಿ ಅವನಿಗೆ ತುಂಬ ಬೇಜಾರಾಗುತ್ತೆ. ತಾಯಿ ಆಸೆಯನ್ನು ಪೂರೈಸಲು ಯೋಚಿಸತೊಡಗಿದ. ಇವಾಗ ತಾಯಿ ಹೇಗಾದರೂ ಆ ತಕ್ಷಶಿಲೆ ಗುರುಕುಲದಲ್ಲಿ ಮಗನನ್ನು ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ತಾಯಿ ಆಸೆಯನ್ನು ಹೇಗಾದರೂ ಮಾಡಿ ನಾನು ಪೂರೈಸಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾನೆ. ಏನಂತ ಯೋಚನೆ ಮಾಡ್ತಾನೆ? ಸ್ವಲ್ಪ ಸಮಯದ ನಂತರ ಬಾಲಕ ಮತ್ತೆ ಅಲ್ಲಿಗೆ ಬಂದನು. ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಿಡ್ತಾನೆ. ಅವ್ರ ತಾಯಿ ಆ ಗುರುಗಳ ಹತ್ರನೇ ಕೇಳ್ಕೊಂಡು ನಿಂತಿರ್ತಾರೆ. ಆದರೆ ಈ ಹುಡುಗ ಹೊರಗಡೆ ಬಂದ್ಬಿಡ್ತಾನೆ. ಏಕೆ ಬಂದೆ ಎಂದು ಗುರುಗಳು ಗಡಸಾಗಿ ಕೇಳಿದರು. ಅವ್ರು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಆ ಹುಡುಗ ಆ ಗುರುಗಳ ಹತ್ರ ಹೋಗ್ಬಿಟ್ಟು ನಿಂತ್ಕೋತಾಳೆ. ಅದಕ್ಕೆ ಗುರುಗಳ, ನೀನ್ಯಾಕೆ ಬಂದೆ, ನಿನಗೆ ಪಾಠ ಹೇಳ್ಕೊಡೋದಿಲ್ಲ ಅಂತ ಹೇಳಿದ್ದಲ್ಲ, ಹೋಗಿ ಇಲ್ಲಿ ಅಂತೇಳ್ಬಿಟ್ಟು ಹೇಳ್ತಾರೆ. ಗುರುಗಳೇ, ವಿದ್ಯೆ ರೇಖೆ ಹೇಗಿರುತ್ತದೆ? ಅವನಿಗೊಂದು ಡೌಟು, ವಿದ್ಯೆ ರೇಖೆ ಹೇಗಿರುತ್ತೆ ಎಂದು ಬಾಲಕ ವಿನೀತನಾಗಿ ಕೇಳಿದನು. ಗುರುಗಳು ಬಳಿ ಇದ್ದ ಒಬ್ಬ ಬಾಲಕನನ್ನು ಕರೆದ. ಅವನ ಪಕ್ಕದಲ್ಲಿ ಬೇರೆ ಹುಡುಗರು ಇರ್ತಾರೆ, ಅವನನ್ನು ಕರೆದ್ಬಿಟ್ಟು ಅವನ ಕೈಯನ್ನು ಹಿಡಿದು ಅವನ ಕೈಯನ್ನು ತೋರಿಸ್ಬಿಟ್ಟು, ನೋಡು ಈಗೋ ನೋಡು, ಇದೇ ವಿದ್ಯೆ ರೇಖೆ, ಇದು ನಿನಗೆ ಇಲ್ಲ, ಹೋಗು. ಏನು ಇಲ್ಲಿ ವಿದ್ಯೆ ರೇಖೆ? ಅದು ನನಗೂ ಗೊತ್ತಿಲ್ಲ, ಇದು ವಿದ್ಯೆ ರೇಖೆ ಅಂತ ಹೇಳ್ತಾರೆ. ಈ ವಿದ್ಯೆ ರೇಖೆ ಏನು? ಇದು ವಿದ್ಯೆ ರೇಖೆ, ಇದು ಬಂದ್ಬಿಟ್ಟು ನಿನ್ನ ಕೈಯಲ್ಲಿಲ್ಲ, ಇದು ಮೇಲೆ ಲೈನು ಮೇಲೆ ಹೋಗ್ತಾನೆ ಇಲ್ಲ. ಸೊ ಅದು ನಿನ್ನಲ್ಲಿಲ್ಲ, ನೀನು ಓದೋಕ್ಕಾಗಲ್ಲ, ನೀನು ಇಲ್ಲಿಂದ ಹೋಗು ಅಂತಿಬಿಟ್ಟು ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ಬಾಲಕ ನಿರಾಶನಾಗಿ ಹೊರಗಡೆ ಬಂದ. ಬಾಲಕ ಏನು ಮಾಡ್ತಾನೆ? ತುಂಬ ಬೇಜಾರಾಗಿ ಮನಸ್ಸು ಸೊರಕೊಂಡು ಹೊರಗಡೆ ಬರ್ತಾನೆ. ಹಲವು ಬಾರಿ ಕೈ ನೋಡಿದ. ಏನೋ ಮತ್ತೆ ಮತ್ತೆ ನೋಡ್ತಾನೆ, ಎಲ್ಲಿದೆ ವಿದ್ಯೆ ರೇಖೆ, ಎಲ್ಲಿದೆ ವಿದ್ಯೆ ರೇಖೆ ಅಂದ್ಬಿಟ್ಟು ಕೈ ನೋಡಿಕೊಂಡೇ ಇರ್ತಾನೆ. ಯೋಚಿಸಿದ ತಕ್ಷಣ ಬೆಣಚಲು ಕಲ್ಲಿಂದ ಗಟ್ಟಿಯಾಗಿ ವಿದ್ಯೆ ರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು. ಏನೋ ಅಲ್ಲಿ ಚೂಪಾಗಿರುವಂಥ ಒಂದು ಕಲ್ಲು, ಏನೋ ಕೆತ್ತನೆ ಮಾಡ್ತಾ ಇರುವಂಥ ಕಲ್ಲುಗಳಿರ್ತದೆ. ಈ ಆ ಕಲ್ಲನ್ನು ತಗೊಂಡು ಏನು ಮಾಡ್ತಾನೆ? ಕೈ ಮೇಲೆ ಹೀಗೆ ಕೆರಿತಾ ಇರ್ತಾನೆ. ಗಟ್ಟಿಯಾಗಿ ವಿದ್ಯೆ ರೇಖೆಯ ಮೇಲೆ ಕೊರೆದುಕೊಂಡನು. ಚರ್ಮ ಕಿತ್ತಿತು, ರಕ್ತ ಸುರಿಯಲು ಆರಂಭಿಸುತ್ತದೆ. ಇಲ್ಲಿ ಚರ್ಮ ಏನಾಗುತ್ತೆ? ಕಿತ್ತೋಗುತ್ತೆ, ರಕ್ತ ಕೆಳಗೆ ಸುರಿತಾ ಇರುತ್ತೆ. ಆದರೂ ಭಯಪಡಲಿಲ್ಲ, ದಡದಡನೆ ಗುರುಕುಳದ ಒಳಕ್ಕೆ ಹೊಕ್ಕ. ಏನೋ ಅವನು ಹೀಗೆ ಮಾಡಿದ ತಕ್ಷಣ ಓ ನನಗೆ ರೇಖೆ ಬಂದ್ಬಿಡ್ತು ಅಂತೇಳ್ಬಿಟ್ಟು ಅವನೇನು ಮಾಡ್ತಾನೆ? ಮತ್ತೆ ಒಳಗೆ ಓಡ್ತಾನೆ, ಗುರುಗಳ ಹತ್ತ ಬಳಿ ಹೋಗ್ತಾನೆ. ಗುರುಗಳೇ, ನನ್ನ ಕೈಯಲ್ಲಿ ವಿದ್ಯೆ ರೇಖೆ ಮೂಡಿದೆ ನೋಡಿ ಎಂದ. ಏನು ಹೇಳ್ತಾರೆ? ನೋಡು, ಅಷ್ಟು ಬೇಗ ನನ್ನ ಕೈಯಲ್ಲಿ ವಿದ್ಯೆ ರೇಖೆ ಬಂದ್ಬಿಟ್ಟಿದೆ ನೋಡಿ ಅಂತೇಳ್ಬಿಟ್ಟು ಹೇಳ್ತಾನೆ. ತನ್ನ ಕೈಯನ್ನು ಮುಂದೆ ಚಾಚಿದ. ಆಗ ಗುರುಗಳ ಹತ್ರ ಚಾಚ್ತಾನೆ. ಆದರೆ ನಿಜವಾದ ವಿದ್ಯೆ ರೇಖೆ ಆಗಿರಲಿಲ್ಲ. ಏನೋ ಅದು ನಿಜವಾದ ವಿದ್ಯೆ ರೇಖೆ ಅಲ್ಲ, ಅವನು ಬೇಕಂತೇಳ್ಬಿಟ್ಟು ಕೈಯಲ್ಲಿ ಕೊರ್ಕೊಂಡಿದ್ದು ತಾನೆ. ಸೊ ರಕ್ತ
ಸುರಿಯುತ್ತಿರುವ ಆ ಪುಟ್ಟ ಕೈಗಳನ್ನು ಗುರುಗಳು ನೋಡಿದರು. ಏನೋ ಚರ್ಮ ಕಿತ್ತೋಗಿದೆ, ರಕ್ತ ಸುರಿತಾ ಇದೆ. ಆ ಕೈಯನ್ನು ಚಿಕ್ಕ ಪುಟ್ಟ ಚಿಕ್ಕದಾದಂತಹ ಹುಡುಗನ ಕೈನ ನೋಡಿಬಿಟ್ಟು ಗಾಬರಿಯಾದರು. ಮನಸ್ಸು ಕಲಕಿದ್ದು. ಅವ್ರಿಗೆ ಕನಿಕರ ಬಂತು. ಬಾಲಕನ ತಲೆ ಸವರಿ ಆ ಬಾಲಕನಿಗೆ ತಲೆ ಸವರ್ಬಿಟ್ಟು ಏನು ಹೇಳ್ತಾರೆ, ಅವನನ್ನು ಅಪ್ಪಿಕೊಂಡರು, ಅವನನ್ನು ತಪ್ಕೋತಾರೆ. ತಪ್ಕೊಂಡು ಹೇಳ್ತಾರೆ, ಅವನಲ್ಲಿ ವಿದ್ಯೆ ಕಲಿಯುವ ಛಲವನ್ನು ಗುರುತಿಸಿದರು. ಏನು ಮಾಡ್ತಾರೆ, ಓ ನಿನ್ನಲ್ಲಿ ನಿನಗೆ ವಿದ್ಯೆ ಹೇಗಾದ್ರೂ ಮಾಡಿ ಕಲಿಬೇಕು ಅನ್ನೋ ನಿನ್ನಲ್ಲಿ ಒಂದು ಛಲ ಇದೆ ಅತ್ತಾಯ್ದಾ. ಸೊ ನಿನ್ನಂಥ ಶಿಷ್ಯನಿಗೆ ಅಲ್ಲದೆ ಇನ್ಯಾರಿಗೆ ವಿದ್ಯಾದಾನ ಮಾಡಲಿ ಎಂದು ಕಣ್ಣೀರು ಸುರಿಸಿದರು. ಶಿಷ್ಯನಾಗಿ ಸ್ವೀಕರಿಸಿದರು. ಆ ಬಾಲಕನೇ ಪಣನಿ. ಏನು ಈ ಹುಡುಗನನ್ನು ಗುರುಗಳು ಏನು ಮಾಡ್ತಾರೆ, ಓಕೆ ನೀನು ವಿದ್ಯೆ ಕಲಿಬೇಕಂತ ಆತುರ ನಿನ್ನಲ್ಲಿದೆ, ಅದಕ್ಕೋಸ್ಕರ ನಾನು ನಿನ್ನನ್ನು ನಿನಗಲ್ಲದೆ ಬೇರೆ ಯಾರಿಗೆ ನಾನು ಹೇಳ್ಕೊಡ್ಲಿ ಅಂತೇಳ್ಬಿಟ್ಟು ಆ ಹುಡುಗನನ್ನು ತಪ್ಕೊಂಡು ಅವನಿಗೆ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಆ ಹುಡುಗರ ಹೆಸರೇ ಪಣಿನಿ ಅಂತ. ಪಣಿನಿ ಸತತ ಅಭ್ಯಾಸ ಮಾಡಿದ, ಮನನ ಮಾಡುತ್ತಿದ್ದ ಚಿತನ ಮಾಡಿದ. ಏನು ಯಾವಾಗಲೂ ಅವನು ಅಭ್ಯಾಸ ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಅದನ್ನು ಮನಸ್ಸಿನಲ್ಲಿ ಹತ್ತಿಸ್ಕೊಳ್ಳೋದು, ಅದನ್ನು ಜಾರಿಗೆ ತರೋದನ್ನು ಮಾಡ್ತಾಯಿದ್ದ. ತನ್ನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ. ಮತ್ತು ಅವನ ಟ್ಯಾಲೆಂಟಿಂದ ಏನು ಮಾಡ್ತಾನೆ, ಇನ್ನು ಹೆಚ್ಚಾಗಿ ಕಲಿಯೋಕ್ಕೆ, ಬೇಗ ಬೇಗ ಕಲಿಯೋಕ್ಕೆ ಅವನು ಪ್ರಾಕ್ಟೀಸ್ ಮಾಡ್ಕೋತಾನೆ. ಸಂಸ್ಕೃತ ಭಾಷೆಗೆ ವ್ಯಾಕರಣ ಶಾಸ್ತ್ರ ರಚಿಸಿದನು. ಈ ಕನ್ನಡಕ್ಕಿಂತ ಮೊದಲಿರೋದು ಸಂಸ್ಕೃತ ಭಾಷೆ. ಈ ಸಂಸ್ಕೃತ ಭಾಷೆಗೆ ಇವರೇ ವ್ಯಾಕರಣ ಗ್ರಾಮ್ಯಾಟಿಕಲ್ ಆಗಿ ಇವರು ಶಾಸ್ತ್ರವನ್ನು ರಚಿಸಿದ್ದಾರೆ. ಇದು ಜಗತ್ ಪ್ರಸಿದ್ಧವಾಗಿತ್ತು. ಏನು ಜಗತ್ತಿಗೆ ತುಂಬ ಪ್ರಸಿದ್ಧಿಯಾಗಿತ್ತು. ಇವನ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನ. ಏನು ಇವರು ಯಾವಾಗ ಇದ್ರು ಅಂದರೆ 6th century ಇದ್ದರು. ಇವನ ಗುರುವಿನ ಹೆಸರು ಉಪವರ್ಮ ಎಂಬುದಾಗಿ. ಅವರ ಗುರುವಿನ ಹೆಸರೇನು, ಉಪ ಪರ್ವ ಅಂತ. ವಿದ್ಯಾರೇಖೆ ಇಲ್ಲದಿದ್ದರೂ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಾಧನೆ ಮಾಡಬೇಕು ಎಂಬುದಕ್ಕೆ ಪಾಣನಿ ಉದಾಹರಣೆಯಾಗಿದ್ದಾನೆ. ಏನೋ ಅವನಲ್ಲಿ ವಿದ್ಯಾರೇಖೆ ಇರಲಿಲ್ಲ, ಆದರೂ ಸಹ ಅವನು ಟ್ರೈ ಮಾಡ್ದ, ಹೇಗೆ ಅದು ವಿದ್ಯಾರೇಖೆಯನ್ನು ಬರೆಸೋದು ಅಂತೇಳ್ಬಿಟ್ಟು ಅರ್ಥ ಆಯ್ತಾ. ಅದು ಟ್ರೈ ಮಾಡಿ ಅವನು ಒಳ್ಳೆ ಶಾಸ್ತ್ರ ಸಂಸ್ಕೃತ ಶಾಸ್ತ್ರನಾಗಿದ್ದ ಅಂತ ಅರ್ಥ ಆಯ್ತಾ. ಏಕೆ ನಾನು ನಿಮಗೂ ಹೇಳ್ತೀನಿ, ವಿದ್ಯೆ ನಿಮಗೆ ಯಾವುದು ಗೊತ್ತಿಲ್ವೋ ಅದನ್ನು ಕೇಳಿ ತಿಳ್ಕೋಬೇಕು. ಅರ್ಥ ಆಯ್ತಾ, ವಿದ್ಯೆ ಅದು ನನಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಇರಬಾರ್ದು. ಅರ್ಥ ಆಯ್ತಾ. ಓಕೆ ಚಿಲ್ಡ್ರೆನ್, ನಾನು ನಿಮಗೆ ನೋಟ್ಸ್ ಎಲ್ಲ ಕಳಿಸಿದ್ದೀನಿ, ಮತ್ತು ಓನ್ಲಿ ಕ್ವೆಶ್ಚನ್ ಆನ್ಸರ್ಸ್ ಕಳಿಸ್ಬೇಕಾಗಿದೆ, ಅದನ್ನು ಕಳಿಸ್ಕೊಡ್ತೀನಿ. ಓಕೆ ಚಿಲ್ಡ್ರೆನ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.